ಲೆಟ್ ಅಸ್ ಹ್ಯಾವ್ ಎ ಲುಕ್ ಮತ್ತೊಂದು ಪವರ್ ಬ್ರೇಕಿಂಗ್. ಹಾಗಾದ್ರೆ ಸಚಿವ ಡಿ ಕೆ ಶಿವಕುಮಾರ್ ಅವರ ಮುಂದೆ ಗೌಡರು ಬಿಟ್ಟು ಬಾಣ ಏನು? ಅಷ್ಟಕ್ಕೂ ಎಚ್ ಡಿ ದೇವೇಗೌಡರ ತಂತ್ರಕ್ಕೆ ಡಿ ಕೆ ಶಿ ಬೆಕ್ಕಸ ಬೆರಗಾಗಿದ್ದು ಯಾಕೆ? ಪದ್ಮನಾಭನಗರದಲ್ಲಿ ನಡೆಯಿತು ಅತ್ಯಂತ ನಾಟಕೀಯವಾದಂತಹ ಬೆಳವಣಿಗೆ. ಡಿ ಕೆ ಶಿ ಜೊತೆಗೆ ಗೌಡರ ಮನೆಯಲ್ಲಿದ್ದಂಥ ಇತರರು ಕೂಡ ಮೂಗ ಮೇಲೆ ಬೆರಳಿಡ್ಕೊಂಡ್ಬಿಟ್ರು. ಓ ಗಾಡ್, ಏನ್ ದೇವೇಗೌಡರು ಹಿಂಗೆ ಈ ತರದ ಬಾಣ ಉರುಳಿಸ್ಬಿಟ್ರು ಅಂತ. ಅಷ್ಟಕ್ಕೂ ಏನದು ಬಾಣ, ಯಾವುದದು ತಂತ್ರ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಆಫರ್. ಮತ್ತೆ ಖರ್ಗೆ ಹೆಸರನ್ನ ತೇಲಿಬಿಟ್ಟಿದ್ದು ಎಚ್ ಡಿ ದೇವೇಗೌಡರು. ಸಿದ್ದರಾಮಯ್ಯನವರ ನಡೆಗೆ ಆಕ್ರೋಶಗೊಂಡ ಗೌಡರಿಂದ ಹೊಸ ಪಾಶುಪತಾಸ್ತ್ರ. ಬದಲಾದ ಪರಿಸ್ಥಿತಿಯಲ್ಲಿ ಖರ್ಗೆ ಅವರನ್ನು ನಾವು ಸಿಎಂ ಮಾಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಆಫರ್ ಮಾಡೋಣ, ತೊಂದರೆ ಇಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಹುದ್ದೆ ಹೋದರೂ ತೊಂದರೆ ಇಲ್ಲ, ಸರ್ಕಾರ ಮುಂದುವರಿಬೇಕು. ಸಿದ್ದರಾಮಯ್ಯನವರ ಆಟ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಖರ್ಗೆ ಅವರು ಏಬಲ್ ಲೀಡರ್ ಇದ್ದಾರೆ, ಪ್ರಮುಖ ನಾಯಕರಿದ್ದಾರೆ. ಸಂದರ್ಭ ಬಂದರೆ ಇತರರನ್ನ ಮನವೊಲಿಸೋಣ. ಡಿ ಕೆ ಶಿವಕುಮಾರ್, ನೀವು ಮನವೊಲಿಸುವಂಥ ಪ್ರಯತ್ನ ಮಾಡಬೇಕು. ಬಟ್ ಖರ್ಗೆ ಅವರನ್ನ ನಾವು ಸಿಎಂ ಮಾಡೋಣ, ಅವ್ರ ಮುಂದೆ ಆಫರ್ ಇಡೋಣ. ಮತ್ತೆ ಖರ್ಗೆ ಹೆಸರನ್ನ ತೇಲಿಬಿಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು. ಖರ್ಗೆ ಅವರು ಸಿಎಂ ಆಗ್ತಾರೆ ಅಂತಂದ್ರೆ ಡೆಪ್ಯೂಟಿ ಸಿಎಂ ಯಾರಾಗಬಹುದು? ಅದಕ್ಕೆ ನಮ್ಮ ಹತ್ರ ಉತ್ತರ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ನಾವು. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್, ವೆರಿ ಇಂಟ್ರೆಸ್ಟಿಂಗ್, ಹೈಲಿ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್. ಅವ್ರ ಕುಟುಂಬದವರೇ ಒಬ್ಬರಾಗಬೇಕು. ಯಾರು? ಕುಮಾರಸ್ವಾಮಿ ಅವರ ಅಥವಾ ವಿ ವಿಲ್ ಟೆಲ್ ಯು. ಸದ್ಯದ ಮಟ್ಟಿಗೆ ಚರ್ಚೆ, ಖರ್ಗೆ ಅವರ ಹೆಸರು ತೇಲಿಬಿಟ್ಟಿದ್ದಾರೆ ದೇವೇಗೌಡರು. ಎಕ್ಸಾಕ್ಟ್ಲಿ, ಪರಮೇಶ್ವರ್ ಅವರ ಹೆಸರನ್ನು ಹೇಳಲಿಲ್ಲ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಲಿಲ್ಲ. ಮೆಲ್ಲಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿದರು ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು. ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್. ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಲೇಬೇಕು, ಸಿದ್ದರಾಮಯ್ಯನವರ ಆಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಇದು ದೇವೇಗೌಡರ ದೊಡ್ಡ ಮಟ್ಟದ ಪ್ಲಾನ್ ಆಫ್ ಆಕ್ಷನ್. ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರೆ? ಈ ಹಿಂದೆ ಕೂಡ ಖರ್ಗೆ ಸಿಎಂ ಆಗಲಿ ಅಂತ ಹೇಳಿದ್ದಾಗಿ ಹೇಳಿಕೆ ಕೊಟ್ಟಿದ್ರು ಎಚ್ ಡಿ ದೇವೇಗೌಡರು. ಮೊನ್ನೆ ಕಳೆದ 20-25 ದಿನಗಳ ಮಾತು. ಕುಮಾರಸ್ವಾಮಿಯವರು ಕೂಡ ಅದನ್ನು ಮತ್ತೆ ಮತ್ತೆ ಪ್ರತಿಪಾದಿಸಿದ್ರು. ನಿಮಗೆ ನೆನಪಿರಬೇಕು ಅಂತ ಅನ್ಸುತ್ತೆ, ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡು ಬಿಟ್ಟಿದ್ರು. ಅಯ್ಯ, ಏನು ಇವ್ರ ಹೆಸರು ಹೇಳ್ತಾರೆ ಅನ್ನುವ ತರದಲ್ಲಿ ಇವರೆಲ್ಲರೂ ಕೂಡ ಮಾತಾಡಿದ್ರು. ಈ ಹಿಂದೇನೆ, ಭಾಳ ದಿನಗಳ ಹಿಂದೇನೆ ಈ ಥರದ ಸ್ಟೇಟ್ಮೆಂಟನ್ನು ನಾನು ಕೊಟ್ಟಿದ್ದೆ. ನಾನೇ ಹೇಳಿದ್ದೆ ಅಂತ ದೇವೇಗೌಡರು ಒಂದು ಸಂದರ್ಭದಲ್ಲಿ ಮಾತನಾಡುವಾಗ ಹೇಳಿದರು. ಬಟ್ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇದು ಒಂದು ರೀತಿ ಪಾಶುಪತಾಸ್ತ್ರ ಬಿಟ್ಟಂಗೆ, ಒಂದು ರೀತಿ ನೇರವಾಗಿ ಹಣೆಗೆ ಬಾಣ ಬಿಟ್ಟಂಗೆ. ಇದು ಹಣೆಗೆ ಬಾಣ ಬಿಟ್ಟಂಗೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ ನಿಮಗೆ. ಲೆಟ್ ಅಸ್ ಹ್ಯಾವ್ ನೋ ಡೌಟ್ ಅಬೌಟ್ ಇಟ್ ಅಟ್ ಆಲ್. ಎಚ್ ಡಿ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಹೆಸರನ್ನು ಪ್ರಸ್ತಾಪಿಸಲಿಲ್ವಲ್ಲ ಇವರು, ಅರೆ ಏನಿದು ಅಂತ ಶಾಕ್ ಆಗೋಯ್ತು. ಡಿ ಕೆ ಶಿವಕುಮಾರ್ ಅವರ ಎದುರಲ್ಲೇ ಖರ್ಗೆಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ್ದಾರೆ ದೇವೇಗೌಡರು. ಆದರೆ ಈ ಕುರಿತು ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಖರ್ಗೆ ಏನನ್ನೂ ಹೇಳಿಲ್ಲ. ನಾವು ಪರ್ಮುಟೇಷನ್ ಕಾಂಬಿನೇಷನ್ಸ್ಗಳನ್ನು ಗಮನಿಸೋಣ.
ಪೊಲಿಟಿಕಲ್ ಅನಾಲಿಸಿಸ್ಗಳನ್ನು ಗಮನಿಸೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆದರೆ ಯಾವ್ಯಾವ ಸಮಸ್ಯೆಗಳು ಬಗೆಹರಿಬೋದು? ಈ ಅತೃಪ್ತರೆಲ್ಲರೂ ಕೂಡ ಮನವೊಲಿಸ್ಬಿಡ್ಬೋದಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆಯವರು ದಲಿತ ಮುಖ್ಯಮಂತ್ರಿ ಅಂತ ಖಂಡಿತವಾಗ್ಲೂ ಕೂಡ ಅವರನ್ನು ಪ್ರತಿಷ್ಠಾಪಿಸಿ ಅವರಿಗೆ ಹುದ್ದೆಯನ್ನು ಕೊಟ್ಟು ಒಂದು ಸಾಮಾಜಿಕ ನ್ಯಾಯದ ಸೋಷಿಯಲ್ ಜಸ್ಟಿಸ್ನ ಕಡೆಗೆ ಈ ಸರ್ಕಾರ ಇದೆ ಅನ್ನುವ ಮಾತನ್ನು ಪ್ರತಿಪಾದಿಸಿ ಅದನ್ನು ಪೊಲಿಟಿಕಲ್ ಗೇಮ್ ಪ್ಲಾನ್ ಆಗಿ ಏನಾದರೂ ಸರ್ಕಾರದವರು ಬಳಸ್ಕೊಳ್ಬೋದಾ? ಓ, ನಾವು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿ ಎಂ ಮಾಡಬೇಕು ಅಂತ ಹೊರಟಿರುವಾಗ ಇವರೆಲ್ಲರೂ ಈ ಥರ ಆಟ ಆಡಿದ್ರು ಅಂತ ಅವರ ಮೇಲೆ ಗೂಬೆ ಕೂಡಿಸೋ ಪ್ರಯತ್ನ ಮಾಡಬಹುದಾ? ಏನು ಬೇಕಾದರೂ ಆಗ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಲ ಹೇಳಿದ್ದಾರೆ, ನೀವು ನನ್ನನ್ನು ಅವರು ಇವರು ಅಂತ ನೋಡಿ ನನ್ನನ್ನು ಸಿ ಎಂ ಅದು ಇದು ಅಂತ ಹೇಳಬೇಡಿ. ನನ್ನ ಅರ್ಹತೆ ನೋಡಿ, ನನ್ನ ಸ್ಥಾನಮಾನ ನೋಡಿ, ನನಗಿರುವ ಮುತ್ಸದ್ದಿತನವನ್ನು ನೀವು ಗಮನಿಸಿ, ನಾನು ಯಾರು ಅಂತ ನೋಡಿ, ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಗಮನಿಸಿ, ನನ್ನ ಸಾಧನೆ ಗಮನಿಸಿ ನೀವು ನನಗೆ ಹುದ್ದೆ ಅಂತಾನೆ ನಾನು ಒಪ್ಕೊಳ್ತೀನಿ. ಇದನ್ನು ನಾವ್ಯಾರು ಹೇಳ್ತಿರೋದಲ್ಲ, ಮಲ್ಲಿಕಾರ್ಜುನ ಖರ್ಗೆನೇ ಈ ಹಿಂದೆ ಒಂದ್ಸಲ ಹೇಳಿದರು. ಈಗ ಅವರಿಗೆ ಸಿ ಎಂ ಆಗುವ ಆಫರ್ ಬರ್ತಿದೆ. ತೆರೆಮರೆಯಲ್ಲಿ ಚರ್ಚೆ ಭಾಳ ದಿನಗಳಿಂದ ಇದ್ರ ಬಗ್ಗೆ ನಡೀತಾನೆ ಇತ್ತು. ನಾವ್ ಇಟ್ ಈಸ್ ಹೈ ಟೈಮ್ ದಟ್ ಇಟ್ ಗೋಸ್ ಫಾರ್ವರ್ಡ್. ಡಿ ಕೆ ಶಿವಕುಮಾರ್ ಅವರ ಎದುರಲ್ಲೇ ಖರ್ಗೆಗೆ ದೊಡ್ಡಗೌಡರು ದೂರವಾಣಿ ಕರೆ ಮಾಡಿದರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಈ ಕುರಿತು ಅತ್ಯಂತ ಸುಸ್ಪಷ್ಟವಾಗಿ ಇದುವರೆಗೂ ಏನನ್ನೂ ಹೇಳಿಲ್ಲ. ಬಟ್ ದಿಸ್ ಈಸ್ ನಾಟ್ ಅನ್ ಆಫರ್. ಮಲ್ಲಿಕಾರ್ಜುನ ಖರ್ಗೆ ಮೇ ರಿಜೆಕ್ಟ್ ಆರ್ ಹಿ ಮೇ ನಾಟ್ ಇವನ್ ಅಕ್ಸೆಪ್ಟ್. ಬಹಳ ಪ್ರಶ್ನೆಗಳಿದು. ಯಾಕೆ? ಬಹಳ ಚುರುಕಾಗಿದ್ದಾರೆ. ಈಗಾಗಲೇ ಪಕ್ಷದ ನಾಯಕರೊಟ್ಟಿಗೆ ಹಲವು ಸುತ್ತಿನ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಇಲ್ಲಿ ಕೇವಲ ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ನ ಬಗ್ಗೆ ನಾವು ನೀವು ಚರ್ಚೆ ಮಾಡೋದಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗಿರುವ ನಿಜವಾದಂಥ ಬಹಳ ದೊಡ್ಡ ಮಟ್ಟದ ಮನ್ನಣೆಯ ಬಗ್ಗೆ ನಾವು ನೀವು ಇವತ್ತು ಯೋಚನೆ ಮಾಡಬೇಕು. ಇಡೀ ಕಾಂಗ್ರೆಸ್ ಅನ್ನುವ ಪಾರ್ಟಿಯ ಘನತೆಯನ್ನು ಎತ್ತಿ ಹಿಡಿದವರು, ಮರ್ಯಾದೆ ಉಳಿಸಿದವರು 5 ವರ್ಷಗಳ ಕಾಲ ಸತತವಾಗಿ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಮತ್ತು ಈ ಹಿಂದೆ 100 ಹುದ್ದೆಗಳನ್ನು ಅಲಂಕರಿಸಿದವರು ಮಲ್ಲಿಕಾರ್ಜುನ ಖರ್ಗೆ, 100 ಸ್ಥಾನಮಾನಗಳನ್ನು ಪಡೆದವರು ಮಲ್ಲಿಕಾರ್ಜುನ ಖರ್ಗೆ, 100 ಸಾಧನೆಗಳನ್ನು ಮಾಡಿದವರು ಮಲ್ಲಿಕಾರ್ಜುನ ಖರ್ಗೆ. ಈಗ ಕೆ ಸಿ ವಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಕೂಡ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ದೊಡ್ಡಗೌಡರ ಆಫರ್ ನಂತರದಲ್ಲಿ ಚುರುಕಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆದರೆ ಸರಿ, ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಮಾತುಕತೆ ಸರಿ, ಬಟ್ ಬಂಡಾಯ ಇದ್ದಿರೋರು ಮನಃಶಾಂತಿಗೊಳಿಸುವಿಕೆ ಹೇಗೆ? ಖರ್ಗೆ ಅವರನ್ನ ಸಿ ಎಂ ಮಾಡಿದ್ರೆ ಅವರೆಲ್ಲ ಸುಮ್ಮನಾಗ್ತಾರಾ? ದೇ ಮೇ ನಾಟ್. ಆದರೆ ಏನೋ ಒಂದು ಈಕ್ವೇಷನ್ ವರ್ಕೌಟ್ ಆಗ್ತಾ ಇದೆ. ಎಲ್ಲರೂ ಬಂದುಬಿಡ್ತಾರೆ ಅಂತಲ್ಲ, ಎಲ್ಲ ಸಭೆಗಳಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ಟಿವ್ ಆಗಿದ್ದಾರೆ ನಿಜ. ದೊಡ್ಡಗೌಡರು ಆಫರ್ ಆದಮೇಲೆ ಖರ್ಗೆ ಅವರು ಭಾಳ 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 ಚುರುಕಾಗಿದ್ದಾರೆ, ಅದು ಕೂಡ ಸ್ಪಷ್ಟ. ಬಟ್ ವಾಟ್ಸ್ ನೆಕ್ಸ್ಟ್? ಹೌ ವಿಂಡ್ಸರ್ ಮ್ಯಾನರ್ ಹೋಟೆಲ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಫುಟೇಜಸ್ ಪವರ್ ಟಿವಿಗೆ ಲಭ್ಯ ಆಗ್ತಾ ಇದೆ.
ಹಲೋ 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 ಹೇಳಿ ಹೇಳಿ. ಕೆಲವು ಜನರಿಗೆ ಮುಂಬೈ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿಂದ ಡೆಲ್ಲಿಗೆ. ಅಮಿತ್ ಶಾ ಅವರಿಗೆ ಭೇಟಿ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವರು ವಿಚಾರ. ಅಲ್ಲಿ ಎಷ್ಟು ಜನ ರೆಸಿಗ್ನೇಷನ್ ಮಲ್ಲಿಕಾರ್ಜುನ ಖರ್ಗೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ನ ಒಳಗೆ ಹೊರಟಿದ್ದಾರೆ. ಕೆ ಸಿ ವಿ ಸಿದ್ದರಾಮಯ್ಯನವರು, ಹೀಗೆ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಿರತರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರ ಬಗ್ಗೆಯೇ ಚರ್ಚೆಗಳಾದಾಗ, ಅವ್ರನ್ನೇ ಇದ್ರ ಬಗ್ಗೆ ಪ್ರಸ್ತಾಪಿಸಿದಾಗ, ಮಾತು ಕೇಳಿದಾಗ, ಏನು ಸರ್ ನೀವು ಸಿ ಎಂ ಆಗ್ತೀರಂತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಂತಂದಾಗ, ನನಗೆ ಈ ಕೋಲೇಷನ್ ಗೌರ್ಮೆಂಟ್ ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ ಇದೆ, ಬಿಟ್ಟರೆ ಸಿ ಎಂ ಆಗಬೇಕು ಅನ್ನೋ ಮಾತಲ್ಲ. ಸುಮ್ಮನೆ ಮೀಡಿಯಾದವರಿಗೆ ಎಲ್ಲ ವಿಷಯಗಳನ್ನು ಫೀಡ್ ಮಾಡ್ತಿದ್ದಾರೆ. ಈ ಥರದ ಸುದ್ದಿಗಳ ಹಿಂದೆ ಕೂಡ ಬಿ ಜೆ ಪಿಯವರದ್ದೇ ಕೈವಾಡ ಇದೆ, ಇದೆಲ್ಲ ಸುಳ್ಳು ಸುದ್ದಿ ಅಂತಂದಿದ್ರು ಮೊನ್ನೆ. ಪ್ರವೀಣ್ ರಾವ್ ನಮ್ಮ ಕರೆಸ್ಪಾಂಡೆಂಟ್ ವಿಂಡ್ಸರ್ ಮ್ಯಾನರಿಂದ ನೇರವಾಗಿ ಈಗ ನಮ್ಮ ಜೊತೆಗೆ ಮಾತನಾಡ್ತಾರೆ, ಅಪ್ಡೇಟ್ಗಳನ್ನು ಕೊಡ್ತಾರೆ. ಪ್ರವೀಣ್ ರಾವ್, ಡ್ರಾಮ್ಯಾಟಿಕ್ ಡೆವಲಪ್ಮೆಂಟ್, ಅತ್ಯಂತ ನಾಟಕೀಯ ಬೆಳವಣಿಗೆಗಳು ರಾಜ್ಯದ ರಾಜಕೀಯದಲ್ಲಿ. ಸಿದ್ದರಾಮಯ್ಯನವರಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಇಟ್ ಈಸ್ ಖರ್ಗೆ ಹೂ ಮೇ ಬಿ ದ ಸಿ ಎಂ ಅನ್ನುವ ಚರ್ಚೆ.